ಕಾಂಗ್ರೆಸ್ ಸರ್ಕಾರ ಯಾವತ್ತು ರೈತ ಪರ ಸರ್ಕಾರ ಅಲ್ಲ, ಇದು ರೈತ ವಿರೋಧಿ ಸರ್ಕಾರ. ಹಾಗಾಗಿ ನೋಡಿ, ಇವತ್ತು ನೀರಿ ಆಚಾರ ಪಡ್ತಾ ಇದ್ವಿ, ನಾನು ತಲೆ ಮೇಲೆ ಮನೆ ಒಳ ಹೋಗ್ಕೊಂಡು ಮೆರವಣಿಗೆ ಮಾಡಿದ್ದೀವಿ ನೀರು ಕೊಡಿ ಅಂತ. ತಮಿಳ್ನಾಡಿಗೆ ನೀರು ಕೊಡೋಕ್ಕಾಗ್ತದೆ, ಕರ್ನಾಟಕದಲ್ಲಿ ನೀರು ಕೊಡೋಕ್ಕಾಗಿದ್ದೀವಿ. ನನ್ನ ಕೈಲಿ ಯಾಕಾಗುದಿಲ್ಲ, ಕದ್ದು ಕದ್ದು ಕೊಡ್ತಾರೆ ಗಂಡಸನ ಇಲ್ಲಿವರಿವರೆಲ್ಲ. ಹಾಗಾಗಿ ಇವತ್ತು ನಾನು ಹೇಳ್ತೀನಿ, ಈ ರಾಜ್ಯದಲ್ಲಿ ಒಬ್ಬ ಗಂಡನ ಮುಖ್ಯಮಂತ್ರಿ ಶ್ರೀಮಂತ ಬಂಗಾರಪ್ಪನವರು ಅವತ್ತು ಈ ಟ್ರಿಬ್ಯುನಲ್ ಇತ್ತು, ಅವ್ರು ಕೇಸ್ ಮಾಡಲಿಲ್ಲ. ಒಂದು ವಿಧಾನಸೌಧ ರೆಸೊಲ್ಯೂಷನ್ ಮಾಡಿ ನಾನು ತಮಿಳ್ನಾಡಿನ ನೀರು ಬಿಡಲ್ಲ ಅಂತ ಹೇಳಿದಂತ ವ್ಯಕ್ತಿ ಇದ್ರೆ ಸ್ವಲ್ಪ ಬಂಗಾರಪ್ಪ ಆಸಕ್ತಿ ಇವ್ರಿಗಿಲ್ವ? ಆಸಕ್ತಿ ಇವ್ರಿಲ್ವಲ್ಲಿ ಹೇಳ್ತಾರೆ ಮೇಕೆದಾಟು ಏನಪ್ಪ ವೈಭವ ಮೆರವಣಿಗೆ ಡಿ ಕೆ ಶಿವಕುಮಾರ್ ಅದ್ರ ಜೊತೆ ಎಲ್ಲ ಕಾಂಗ್ರೆಸ್ ನಾಯಕರು ಮೆರವಣಿಗೆ ಮಾಡಿದ್ದು ಮಾಡಿದ್ದೆ ಮೇಕೆದಾಟು ನೀರು ಬಿಡ್ತೀವಿ ಅಂತ ಎಲ್ಲಿ ಬಿಟ್ರು? ಇವತ್ತು ಹೇಳ್ತಾರೆ ಡಿ ಎಂ ಕೆ ಅವರು ಅವ್ರ ಅಲೈನ್ಸ್ ಇಂಡಿಯಾ ಕಾಂಗ್ರೆಸ್ ಜೊತೆ ಅಲೈನ್ಸ್ ಆಗಿ ಹೇಳ್ತಾರೆ ನಾವು ಸರ್ಕಾರ ಬಂದ್ರೆ ಮೇಕೆದಾಟನ್ನ ಮಾಡಲಿಕ್ಕೆ ಬಿಡೋಣ ಅಂತ ಹೇಳ್ತಾವ್ರೆ. ಅದು ಇವ್ರು ಸ್ಟ್ಯಾಂಡ್ ಇದೆ ಕಾಂಗ್ರೆಸ್ ಅಲ್ಲಿ ಹೇಳ್ಬೇಕಲ್ಲ, ನಮ್ಮನ್ನ ಮುದ್ದಣ್ಣಗೌಡರು ಹೇಳ್ಬೇಕಲ್ಲಪ್ಪ, ನಾನು ಇಂಟರ್ನ್ಯಾಷನಲ್ ಪಾರ್ಲಿಮೆಂಟ್ರಿ ಅಂತ ಹೇಳ್ಬೇಕಲ್ಲ ಇಲಾಖೆ ಹೇಳ್ಬೇಕಲ್ಲ. ಈಗ ಬಾಯಿಟ್ಟಿಲ್ಲ, ಇಲ್ಲ ಇದಾಗಿ 15 ದಿವಸ ಆಯ್ತು, ಯಾರು ಕಾಂಗ್ರೆಸ್ ಅಲ್ಲಿ ಬಾಯಿ ಬಿಟ್ಟಿಲ್ಲ. ಬಾಯಿ ಬಿಟ್ಟರೆ ಸೋನಿಯಾ ಗಾಂಧಿ ಅಲ್ಲಿಂದ ಬೆಳೆದಿರ್ತಾರೆ ಕಾಂಗ್ರೆಸ್ ಅಲ್ಲಿ. ಹಾಗಾಗಿ ಇವರಿಗೆ ಯಾರೋ ಒಬ್ಬರು ನಮ್ಮ ಅಂತ ಹೇಳಿದ್ರು, ನಾನು ಅವ್ರ ಹೆಸರು ಬಯಸಲ್ಲ. ನಿಜವಾದ ಕಾಂಗ್ರೆಸ್ ಅವರು ಅದು ತಾಕತ್ತಿಲ್ಲ ಅವ್ರಿಗೆ ಮಾತಾಡಕ್ಕೆ ಇವತ್ತು ಅದು ಹೇಳ್ತಾರ ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.